ಶನಿವಾರ ಮಧ್ಯಾಹ್ನದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಮುಖಾಮುಖಿಯಾದವು ಈ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಕೊನೆ ಓವರ್ನಲ್ಲಿ 8 ರನ್ಗಳಿಂದ ಗೆದ್ದುಕೊಂಡಿದ್ದಾರೆ ಈ ಸೀಸನ್ ಅಲ್ಲಿ ಇದೇ ಮೊದಲನೇ ಬಾರಿಗೆ ಟಾಸ್ ಗೆದ್ದಂತ ಕ್ಯಾಪ್ಟನ್ ಮೊದಲು ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದು ಹೌದು ಹಾರ್ದಿಕ್ ಪಾಂಡ್ಯ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಾಗ ಗುಜರಾತ್ ಟೈಟನ್ಸ್ ಗಳಿಸಿದ್ದು 156 ರನ್ಗಳನ್ನ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ 67 ರನ್ನನ್ನ ಗಳಿಸಿದ್ದು ತಂಡದ ಹೈಯೆಸ್ಟ್ ಸ್ಕೋರ್ ಆಗಿತ್ತು ಇನ್ನು ಈ ಸಾಮಾನ್ಯ ಟಾರ್ಗೆಟ್ ಅನ್ನು ಚೇಸ್ ಮಾಡೋದಿಕ್ಕೆ ಬಂದಂತ ಕೆಕೆಆರ್ ಆರಂಭದಲ್ಲೇ ವಿಕೆಟ್ ಅನ್ನು ಕಳ್ಕೊಳ್ತಾ ಬರುತ್ತೆ ಆದರೆ ಇನ್ನಿಂಗ್ಸ್ ನ ಕೊನೆಯಲ್ಲಿ ಆಂಡ್ರ್ ರಸಲ್ ಹಾಗೂ ರಿಂಕು ಸಿಂಗ್ ಅದ್ಭುತವಾದಂತ ಹೋರಾಟವನ್ನು ನಡೆಸ್ತಾರೆ ಅದರಲ್ಲೂ ಆಂಡ್ರ್ ರಸಲ್ ಅವರು ಪಂದ್ಯವನ್ನು ಗೆಲ್ಲಿಸೇ ಬಿಡ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಅದಕ್ಕೂ ಮುನ್ನ 13ನೇ ಓವರ್ನಲ್ಲೇ ಆಂಡ್ರ್ ರಸಲ್ ಅವರು ಔಟ್ ಆಗಬೇಕಿತ್ತು ನಿನ್ನೆ ರಿಷಬ್ ಪಂತ್ ಅವರು ನೋಬಾಲ್ ವಿಚಾರವಾಗಿ ಸಿಕ್ಕಾಪಟ್ಟೆ ರಾದಾಂತವನ್ನು ನಡೆಸಿದ್ದು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇನ್ನು ಕೆಕೆಆರ್ನ ಪಂದ್ಯದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ನೋಬಾಲ್ ಸಿಕ್ಕಾಪಟ್ಟೆ ಸದ್ ಮಾಡ್ತು ಯಶ್ ದಯಾಲ್ ಹಾಕಿದಂಥ ಬಾಲ್ಗೆ ಆಂಡ್ರ್ ರಸಲ್ ಅವರು ಸಿಕ್ಸರ್ ಅನ್ನು ಹೊಡೆಯೋದಕ್ಕೆ ಹೋಗ್ತಾರೆ ಆದರೆ ಬಾಲ್ ಅಲ್ಲೇ ಫೈನ್ ಲೆಗ್ಗಲ್ಲಿ ಫೀಲ್ಡಿಂಗ್ ಮಾಡ್ತಿದ್ದಂಥ ಮೊಹಮ್ಮದ್ ಶಾಮಿ ಕೈಗೆ ಹೋಗುತ್ತೆ ಬೇಜಾರ್ನಲ್ಲಿ ಆಂಡ್ರ್ ರಸಲ್ ಇನ್ನೇನು ವಾಪಸ್ ಪೆವಿಲಿಯನ್ ಕಡೆಗೆ ನಡಿಬೇಕಾದ್ರೆ ಥರ್ಡ್ ಅಂಪೈರ್ ಫ್ರಂಟ್ ಲೈನ್ನಿಂದಾಗಿ ನೋಬಾಲನ್ನು ಡಿಸೈಡ್ ಮಾಡ್ತಾರೆ ಹೀಗಾಗಿ ಆ ಬಾಲ್ ನೋಬಾಲ್ ಆಗಿ ಮತ್ತೊಂದು ಫ್ರೀ ಹಿಟ್ ಸಿಗುತ್ತೆ ಇನ್ನು ವಿಪರ್ಯಾಸ ಅಂದರೆ ಇದೇ ಓವರ್ನಲ್ಲಿ ಯಶ್ ದಯಾಲ್ಗೆ ಆಂಡ್ರ್ ರಸಲ್ ನಂತರದ ಎರಡು ಬಾಲ್ಗಳಲ್ಲಿ ಎರಡು ಸಿಕ್ಸರ್ ಅನ್ನು ಹೊಡಿತಾರೆ ಈ ಘಟನೆ ನಡೆದಾಗ ಕೆಕೆಆರ್ ಅದೃಷ್ಟ ಚೆನ್ನಾಗಿದೆ ಈ ಪಂದ್ಯವನ್ನು ಗೆದ್ದೇ ಗೆಲ್ತಾರೆ ಅಂತ ಸಾಕಷ್ಟು ಜನರು ಅಂದ್ಕೊಂಡಿದ್ರು ಇನ್ನು ಕೊನೆ ಓವರ್ನಲ್ಲಿ ಗೆಲ್ಲೋದಕ್ಕೆ 18 ರನ್ಗಳ ಅವಶ್ಯಕತೆ ಇದ್ದಾಗ ಮೊದಲನೇ ಬಾಲ್ನಲ್ಲೇ ರಸಲ್ ಸಿಕ್ಸರ್ ಅನ್ನು ಹೊಡೆದು ಗೆಲ್ಲಿಸ್ತೀನಿ ತಡೀರಿ ಅಂತ ಹೇಳಿದರು ಆದರೆ ಎರಡನೇ ಬಾಲ್ನಲ್ಲಿ ರಸಲ್ ಔಟ್ ಆದಮೇಲೆ ಕೆಕೆಆರ್ ಗೆಲ್ಲೋದು ಆಲ್ಮೋಸ್ಟ್ ಇಂಪಾಸಿಬಲ್ ಅನ್ನೋ ರೀತಿಯಲ್ಲಿ ಆಯಿತು ಕೊನೆಗೆ ಗುಜರಾತ್ ಟೈಟನ್ಸ್ 8 ರನ್ಗಳಿಂದ ಈ ಪಂದ್ಯವನ್ನು ಗೆದ್ಕೋತಾರೆ